ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಮೆಜಾರಿಟಿ ಒಪಿನಿಯನ್ ನೀವು ತೀರ್ಮಾನಕ್ಕೆ ಬರಬಹುದು ಅಂತಕ್ಕಂಥದ್ದು. ಅದರಿಂದ ಇವತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಡ ಹಾಕಲೇಬೇಕಾಗಿದೆ. ಇವತ್ತೇನು ನೀವು 1000 ಕೋಟಿ ಹಣವನ್ನು ಇಟ್ಟಿದ್ದೀರಿ, ಇವತ್ತು ಅದು ಸುಮ್ಮನೆ ಏನೋ ಒಂದು ಐವಾಶ್ ಕಿಟ್ಟಾಗ ಆಗಬಾರ್ದು. ಇಲ್ಲಿ ನೀವು 1000 ಕೋಟಿ ಇಟ್ಟ ತಕ್ಷಣ ಇಲ್ಲಿ ಪಾಪ ಹೇಳಿದ್ರು ನಾವೇನೋ ಪಾದಯಾತ್ರೆ ಮಾಡಿದ್ದಕ್ಕೆ ಎದರ್ಕೊಂಬಿಟ್ಟು 1000 ಕೋಟಿ ಇಟ್ಟವ್ರೆ ಅಂತೇಳಿ ಅದೊಂದು ಬೇರೆ ಭಾಷಣ ಶುರುವಾಯಿತು. 1000 ಕೋಟಿ ಇಟ್ಟಿರ್ತಕ್ಕಂಥದ್ದು ಇಲ್ಲಿ ಅಧ್ಯಕ್ಷರೇ, ಇಲ್ಲಿ ಒಂದು ನಿಮ್ಮ ಗಮನಕ್ಕೆ ತರ್ತಕ್ಕಂಥದ್ದು, ಮುಖ್ಯಮಂತ್ರಿಗಳ ಗಮನಕ್ಕೆ, ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಅಲ್ಲಿ ತಮಿಳ್ನಾಡು ಲಾಯರೇನೆ ಅವರೇ ವಾದ ಮಾಡಿದ್ದಾರೆ. ಅವರೇನು ಹೇಳ್ತಾರೆ, ತಮಿಳ್ನಾಡು ವೈಲ್ ಆರ್ಗ್ಯೂಯಿಂಗ್ ಇಟ್ಸ್ ಕೇಸ್ ಬಿಫೋರ್ ಸುಪ್ರೀಂ ಕೋರ್ಟ್ has categorically suggested that Karnataka should consider the possibility of building another dam above Mettur at the border to resolve its water problems. This stand of Tamil Nadu has been promptly recorded in para 324 of Supreme Court order dated 16/2/2018. Having taken such a stand before the Supreme Court, Tamil Nadu cannot object to the construction of Mekedatu project, which is purely drinking water supply project. Power generation is only incidental at this stage. Tamil Nadu ಲಾಯರನ್ನೇ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡಿದ್ದಾರೆ. ಅವರೇ ಹೇಳಿದ್ದಾರೆ ಕಟ್ಕೊಳ್ಳಿಕ್ಕೆ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿ ಅಧ್ಯಕ್ಷ. ಅದರಿಂದ ಇವತ್ತು ಈ ಒಂದು ಕೆಲಸದಲ್ಲಿ ನೀವು ಸ್ವಲ್ಪ ಸೀರಿಯಸ್ ಆಗಿ ಕೈ ಹಾಕಿದ್ರಿ. ಇಲ್ಲೇನು ಪಾದಯಾತ್ರೆಯಿಂದ ಏನು ಆಗೋದಿಲ್ಲ, ಯಾರೂ ಕೇಳಲ್ಲ, ಅಲ್ಲೇ ನಾವು ಸರಿ ಮಾಡ್ಕೋಬೇಕಾಗಿದೆ. ಅದಕ್ಕೆ ತಾವು ಸ್ವಲ್ಪ ಹೆಚ್ಚಿನ ಒಂದು ಶ್ರಮ ಹಾಕಿದ್ರೆ ಬಹುಶಃ ಇವತ್ತು ಈ ಕೆಲಸ ಸರಾಗವಾಗಿ ಮಾಡತಕ್ಕಂಥದ್ದಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ನನ್ನ ಮೇಕೆದಾಟಿನ ವಿಷಯದಲ್ಲಿ ನಿಮ್ಮ ಮುಂದೆ ಈ ವಿಷಯವನ್ನು ಇಡ್ತಾ ಇದ್ದೇನೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.